ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜೋತವ. ಈ ದಿನ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ರಾಜ್ಯ ಈ ಪಕ್ಷಗಳ ಒಬ್ಬರನ್ನೊಬ್ಬರು ಮಾಡುತ್ತಿರುವ ದಾಳಿ ಆರೋಪ ಪ್ರತ್ಯಾರೋಪಗಳಿಂದ ಜನ ಗಾಬರಿಗೊಳ್ತಾ ಇದ್ದಾರೆ. ಇವತ್ತು ಏನು ಬೈದಲ್ಲ, ಏನು ಮಾಡ್ತಾ ಇದ್ದಾರೆ ಇವರು? ಜನರ ಆಡಳಿತ ಮಾಡಲಿ ಅಂತ ಆಯ್ಕೆ ಮಾಡಿದರೆ ಇವತ್ತು ಒಬ್ಬರಿಗೊಬ್ಬರು ಕೆಸರು ವ್ಯಸ್ತ ಕೊಡ್ತಿದ್ದಾರೆ, ಮತ್ತು ಅದರಿಂದ ಯಾವುದೇ ರೀತಿ ಬೆನಿಫಿಟ್ ಇಲ್ಲ. ಯಾಕಂದ್ರೆ ಎಲ್ಲರೂ ಅದರಲ್ಲಿ ಕಳೆದ್ರದಾರೆ, ಒಬ್ಬರು ಅಂತಲ್ಲ, ಎಲ್ಲ ಪಕ್ಷಗಳ ಮೇಲೆ ಆರೋಪಗಳಿದ್ದಾವೆ, ಎಲ್ಲ ನಾಯಕರ ಮೇಲೆ ಆರೋಪಗಳಿದ್ದಾವೆ. ಇಲ್ಲಿವರೆಗೆ ಯಾರಿಗೂ ಅಂಥ ಯಾರು ಹೇಳ್ಕೊಳ್ಳೋ ಯಾವ ಶಿಕ್ಷೆ ಆಗಿಲ್ಲ. ಆದರೂ ಮುಡಾದಲ್ಲೇ ಸಿದ್ದರಾಮಯ್ಯರನ್ನ ಸಿಲುಕಿಸ್ಬೇಕು ಅಥವಾ ಸಿಕ್ಕೊಂಡಿದ್ದಾರೋ ಇನ್ನೂ ಡಿಸೈಡ್ ಆಗುವಂಥ ವಿಷಯ. ಈಗಾಗಲೇ ಕೋರ್ಟ್ ಮ್ಯಾಟರ್ ಮಾಡಿದ್ದೀರಿ, ಕೋರ್ಟ್ ಮ್ಯಾಟರ್ ಮಾಡಿದ ಮೇಲೂ ಇನ್ನೂ ಸ್ಟ್ರೈಕ್ ಮಾಡೋದು ಯಾಕೆ? ಈಗ ನೋಡಿದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗಳು ಗಾಂಧೀಜಿಯವರ ಪುತ್ರ ಕೂತ್ಕೊಂಡು ಧರಣಿ ಮುಷ್ಕರ ಮಾಡ್ತಾ ಇದ್ದಾರೆ. ಆ ಸೈಡ್ ನೋಡಿದ್ರೆ ಅವರು ಹಿಡಿಯ ರಾಜ್ಯ ತುಂಬ ಕಾಂಗ್ರೆಸ್ಗಳು ಸಿದ್ದರಾಮಯ್ಯ ತಪ್ಪಿಲ್ಲ ಅಂತೇಳಿ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಂದರೆ ಯಾವಾಗೂ ಉಪಯೋಗಿಲ್ಲಂಥದ್ದು ಇದ್ರ ಕೆಲಸ ಮಾಡಬೇಕಾಗಿದ್ದು ಯಾರು? ಇವರು ಬೆಸ್ಟ್ ಹೌದು ಅಲ್ಲೋ ಡಿಸೈಡ್ ಮಾಡೋರು ಯಾರು? ತನಿಖಾ ಸಂಸ್ಥೆಗಳು ಈ ರಾಜ್ಯಪಾಲರು ಕೊಟ್ಟಿದ್ದು ತನಿಖೆ ಮಾಡಲಿಕ್ಕೆ ಆಗಲಿಲ್ಲ, ತನಿಖೆನ ವಿರೋಧ ಮಾಡೋದ್ರಲ್ಲಿ ಏನದ? ಸಿದ್ದರಾಮಯ್ಯ ಹಸ್ತಕ್ಷೇಪ ಇಲ್ಲ ಅಂತಂದ್ರೆ ಅವ್ರ ಬಗ್ಗೆ ಅವ್ರು ಭಯ ಪಡುವಂಥದ್ದು ಏನದ? ಅದಕ್ಕೆ ಸ್ಟ್ರೈಕ್ ಮಾಡಿಸುವಂಥದ್ದು ಏನದ? ಮತ್ತು ಆಲ್ರೆಡಿ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ, ಹೈಕೋರ್ಟ್ ಸದ್ಯ ಏನೋ ಸ್ವಲ್ಪ ನಿರಾಳ ಕೊಟ್ಟದ, ಒಂದು ಸ್ವಲ್ಪ ಅವ್ರಿಗೆ ಶಾಂತ ಒಂದು 10 ದಿವಸ ಏನಪ್ಪ ನೆಮ್ಮದಿಯಿಂದ ಇರಲಿ ಅಂತೇಳೆ ಅಂದಾಗ ಹೈಕೋರ್ಟ್ ಮ್ಯಾಟರ್ ಆದಾಗ ಈ ರಾಜಕಾರಣಿಗಳು ರಾಜಕೀಯ ಮಾಡೋದ್ರಲ್ಲಿ ಏನಾಗ್ತದೆ ಅಂತ ಬಿಟ್ಬಿಟ್ಟು ಇವತ್ತು ರಾಜ್ಯದ ಅನೇಕ ಸಮಸ್ಯೆಗಳಿದ್ದಾವೆ. ಇಲ್ಲ ಒಂದ ಎರಡ ಇಡೀ ಈ ರಾಜ್ಯದಲ್ಲಿ ಬಡತನ ಹೆಚ್ಚಾಗಿದೆ, ಅದರ ಜೊತೆಗೆ ನಿರುದ್ಯೋಗ ಹೆಚ್ಚಾಗಿದ್ದಾವೆ, ಉದ್ಯೋಗಗಳಿಲ್ಲ, ಇದ್ರ ಬಗ್ಗೆ ಯಾರಿಗೂ ಕಾಳಜಿನೂ ಇಲ್ಲ. ಬರೀ ಇದನ್ನು ಮಾಡ್ತಾ ಹೊರಟಿದ್ದಾರೆ. ಈ ಕಳೆದ 1 ತಿಂಗಳು 2 ತಿಂಗಳು ಇದೇ ಕೆಲಸ. ಆ ಹೋಗಲಿ, ಕಡೆಗೆ ಅಟ್ಲೀಸ್ಟ್ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಇವರು ಈ ಬಿ ಜೆ ಪಿ ಇದ್ರ ಬಗ್ಗೆ ಆರೋಪ ಮಾಡಿ ಅವ್ರ ಮೇಲೆ ತನಿಖೆ ಮಾಡಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅವರು ಕೂಡಲೇ ಆರೋಪ ಇದು ಅವನ್ನೆಲ್ಲ ಏನಪ್ಪ ಅಂದ್ರೆ ಕೇಸ್ ಹಾಕಲಿ. ಈಗಾಗಲೇ ಹಾಕಿದ್ದಾರೆ ಕೂಡ 21 ಕೇಸ್ಗಳಲ್ಲಿ ಬಿ ಜೆ ಪಿ ಇದ್ದಾರಪ್ಪ, ಅವರು ನಾಯಕರಿದ್ದಾರೆ, ಹಿಂದಿನ ಕೇಸ್ಗಳನ್ನು ಮತ್ತೆ ನಾವು ತೆಗೆದು ಹಾಕ್ತೇವೆ ಅಂತ ಹೇಳಿದ್ರೆ ಭಾಳ ಚಲೋ ಆಯಿತು ಮಾಡ್ರಿ, ಬೇಡ ಯಾರೂ ಹೊಂದಿಲ್ಲ. ಮತ್ತು ಬಿ ಜೆ ಪಿಗೂ ಬೇಡ ಅಂದಿಲ್ಲ, ಅದಕ್ಕೆ ನೀವು ಬಿ ಜೆ ಪಿಗಳಿಗೆ ಬೇಡ ಅಂದಿಲ್ಲ. ಅದನ್ನು ಬೀದಿರಂಪ ಮಾಡುವಂಥ ದೊಡ್ಡ ವಿಷಯ ಏನು ಅಂತ. ಯಾಕಂದರೆ ಈ ರಾಜ್ಯ ಇವತ್ತು ಈ ರಾಜ್ಯ ಅಷ್ಟೆಲ್ಲ ಇಡೀ ದೇಶನೂ ಹೌದು, ಇಲ್ಲಿಯೇ ಈ ದೇಶದ ಇಡೀ ರಾಜಕಾರಣಿಗಳೆಲ್ಲ ಕೇವಲ ಒಬ್ಬರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನೀ ಆರೋಪಿ, ನೀ ಆರೋಪಿ, ನೀ ಭ್ರಷ್ಟ, ನೀ ಭ್ರಷ್ಟ, ನೀನು ಧರಿತಿರೋದು. ಇವತ್ತು ನೋಡ್ರಿ ಬಿ ಜೆ ಪಿಗಳು ಈ ಸಿದ್ದರಾಮಯ್ಯನವರಿಗೆ ಈ ರಾಜ್ಯಪಾಲರು ತನಿಖೆಗೆ ಆದೇಶ ನೀಡಿದ್ದನ್ನು ಇವರು ವಿರೋಧಿಸಕ್ಕಾಗಿ ದಲಿತರಿದ್ದಾರೆ ಅದಕ್ಕೆ ವಿರೋಧ ಮಾಡಿದ್ರು ಅನ್ನುವಂಥ ಒಂದು ಇಶ್ಯೂ ದೊಡ್ಡ ಮಾಡಲಿಕ್ಕಿದ್ದಾರೆ. ಅಂದರೆ ಆದಷ್ಟು ತಾವು ದಲಿತ ಪರ, ಇನ್ನೊಬ್ಬರು ದಲಿತ ವಿರೋಧಿ ಅನ್ನುವಂಥದ್ದು. ಅದು ಇವರು ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾವು ಹಿಂದುಳಿದ ನಾಯಕ, ನಾವು ಹಿಂದುಳಿದವ್ರದ್ದು, ನಾವು ಎಸ್ ಸಿಗಳ ನಾಯಕ ಅಂತ ಇವರು ಹೇಳ್ತಾರೆ. ಇದ್ರಲ್ಲಿ ಯಾರು ನಾಯಕರು, ಯಾರು ಹಿತ ಯಾರು ಕಾಪಾಡಲಿಕ್ಕಿದ್ದಾರೆ ಅಂತ. ಇವರಿಂದ ದಲಿತರ ಹಿತ ಆಗಿರ್ಬೋದು, ನಿರುದ್ಯೋಗ ಹಿತ ಆಗಿರ್ಬೋದು, ಯಾರ್ಯಾರು ಕಾಯ್ದಿದ್ದಾರೆ. ಇವತ್ತು ಬಿ ಜೆ ಪಿ ಇಷ್ಟ ದಲಿತರ ಪರ ಮಾತಾಡುವಂಥವ್ರು ಇವತ್ತು ಈ ಯು ಪಿ ಎಸ್ ಸಿ ಒಂದು ನೀವು ಕೇಳಿದ್ರಿ, ಯು ಪಿ ಎಸ್ ಸಿ ಐ ಎ ಎಸ್ದಲ್ಲೇ ಈ ಪ್ರೈವೇಟ್ ಮೂಲಕ ಜನರು ಹೋಗಿ ತುರ್ಕೊಂತ ಕೆಲಸ ಮಾಡಲಿಕ್ಕಿದ್ದಾರೆ. ಪಾಪ ಎಸ್ ಸಿ ಎಸ್ ಟಿ ಇದ್ದಂಥ ಒಂದು ಮೀಸಲಾತಿ ಸಹಿತ ಬದಿಗೆ ಹೋಗ್ತಾ ಇದ್ದಾರೆ. ಇದು ದಲಿತ ಪರಾನ. ಅದಕ್ಕೆಲ್ಲ ಸಿದ್ದರಾಮಯ್ಯನವರು ಅವ್ರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡುವಂಥದ್ದು ಇದು ದಲಿತ ಪರಾನ ಅಂತ ಇವತ್ತು ನಾವೆಲ್ಲರೂ ಜನಸಾಮಾನ್ಯ ವಿಚಾರ ಮಾಡಬೇಕಾಗಿದೆ. ಇದನ್ನು ಯಾಕಂದ್ರೆ ನಮ್ಮ ಪತ್ರಿಕಾ ಧರ್ಮ ಏನಪ್ಪ ಅಂದ್ರೆ ಇಬ್ಬರು ಏನಿದ್ದಾರೆ ನಿಮ್ಗೆ ಹೇಳಬೇಕಾಗಿಲ್ಲ. ಇದರಲ್ಲಿ ಯಾರು ಸಜ್ಜನ, ಯಾರು ದುಷ್ಟ, ಯಾರು ಕನಿಷ್ಠ ಅಂತಲ್ಲ, ಸತ್ಯ ಮಾತಾಡುವಂಥದ್ದು. ಇದರಲ್ಲಿ ಎಲ್ಲರ ಮೇಲೂ ಆರೋಪ. ಈ ಹಿಂದೆ ನಿಮ್ಗೆ ಗೊತ್ತದೆ, ಈ ನಮ್ಮ ಆರ್ ಅಶೋಕ್ ಅವರು ಈಗ ಒಂದು ಏನಪ್ಪ ನೈತಿಕ ಮನೆ ಹೊತ್ತು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು, ಹಿಂದೆ ಕೊಟ್ಟಿದ್ರು ನಮ್ಮ ಯಡಿಯೂರಪ್ಪನವರು ಅಂತೇಳಿ ಒಂದು ಏನೋ ಸ್ಟಿಪ್ಪನ್ನು ಕೊಟ್ಟರು. ಅದು ಕೊಟ್ಟ ತಕ್ಷಣ ಸಿದ್ದರಾಮಯ್ಯವರು ಹೇಳಲಿಲ್ಲ ಆ ಸಂದರ್ಭದಲ್ಲೇ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿರಲಿಲ್ಲ, ನಂತರದಲ್ಲಿ ಕೊಟ್ಟರು ಅನ್ನೋ ಮಾತು ಕ್ಲೈರೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಇವೆಲ್ಲ ಅವಶ್ಯದವ ನಂತರ, ಯಾಕಂದರೆ ಜನಸಾಮಾನ್ಯರಿಗೆ ಇದೆಲ್ಲ ಬೇಕಾಗಿಲ್ಲ. ಜನಕ್ಕೆ ಬೇಕಾಗಿದ್ದು ತಾವು ದುಡಿದಂಥ ದುಡಿಗೆ ಬೆಲೆ ಸಿಗಬೇಕು, ಮತ್ತು ನಮಗೆ ಉದ್ಯೋಗ ಸಿಗಬೇಕು ಅನ್ನೋಂಥದ್ದು. ಉದ್ಯೋಗ ಸೃಷ್ಟಿಗೇನಿಲ್ಲ, ರೈತ ಪಾಪ ತಾ ದುಡಿದು ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲ ಅಂತ ಒದ್ದಾಡ್ತಾ ಇದ್ದಾನೆ, ಅದ್ರ ಬಗ್ಗೆ ಇಲ್ಲ. ಪ್ರತಿಯೊಬ್ಬ ಬಡ ತಾಯಿ ತಂದೆ ನನ್ನ ಮಕ್ಕಳಿಗೆ ಕಲಿಸೋದು ಹೆಂಗಪ್ಪ, ಏನು ಮಾಡೋದು ಅಂತೇಳಿ. ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಗುರುಗಳು ಅಥವಾ ಗುರುಮಾತೆಯರು ಇದ್ದಂಥವ್ರು ಸರಿಯಾಗಿ ಬಂದು ಕಲಿಸೋದೂ ಇಲ್ಲ, ಟೈಮ್ ಕೆಲಸ ಮಾಡುವುದಿಲ್ಲ ಅನ್ನುವಂಥ ಮಾತು ಆರೋಪ ಬರ್ತಾ ಇದ್ದಾವೆ. ಮುಂದೆ ಮಧ್ಯಾಹ್ನ ಬಿಸಿ ಊಟಕ್ಕಾಗಿ ಸಮಯ ಕಳೀತಾರೆ ರೀ, ನಮಗೆ ಇಲೆಕ್ಷನ್ ಡ್ಯೂಟಿಗೆ ಹಚ್ತಾರೆ ರೀ ಮಾಡ್ತಾರೆ ಅಂತ ಅವ್ರು ಶಿಕ್ಷಕರಂತ ಇದ್ದಾರೆ, ಶಿಕ್ಷಕರಿಗೆ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬರಲ್ಲೊಬ್ಬರು ಆರೋಪ ಮಾಡೋದು ಎಸ್ಕೇಪ್ ಆಗೋದು, ಈ ಗೌರ್ಮೆಂಟ್ ಅದನ್ನ ಮಾಡಲಿಕ್ಕೆ ಒಬ್ಬರಲ್ಲೊಬ್ಬರು ಆರೋಪ ಮಾಡೋದು ಎಸ್ಕೇಪ್ ಆಗೋದು.
ಇದು ಶಿಕ್ಷಣ ಪರ್ಫೆಕ್ಟ್ ಆಗ್ತಾ ಇಲ್ಲ, ಇತ್ತು ಕೃಷಿಕರಿಗೆ ಬೆಲೆ ಸಿಗ್ತಾ ಇಲ್ಲ, ಮತ್ತು ಇವತ್ತು ಒಬ್ಬ ರೋಗಿ ಪಾಪ ಸಹಜವಾಗಿರೋ ದವಾಖಾನೆ ಹೋದ್ರೆ ಪರಿಸ್ಥಿತಿ ಏನಾಗ್ತಾ ಇದೆ, ಒಳಗೆ ಹೋಗಿ ಹೊರಗೆ ಬರೋದ್ರಾಗ 50,000 ರೂಪಾಯಿ ಕಿಸೆ ಕತ್ತರಿಸ್ಬಿಟ್ಟಿರ್ತಾರೆ ಈ ಪ್ರೈವೇಟ್ ಈ ಕಂಪನಿ ಡಾಕ್ಟ್ರು. ಅದ್ರ ಜೊತೆಗೆ ಗೌರ್ಮೆಂಟ್ದಲ್ಲೇ ಪಾಪ ಕಾಳಜಿ ಇಲ್ಲ ಅಲ್ಲಿ ಹೋದಂಥ ರೋಗಿಗಳಿಗೆ. ಮತ್ತಂತ ಇವ್ರ ಬಗ್ಗೆ ಯಾರು ಚಿಂತೆ ಮಾಡೋರಂದ ಎದ್ದ ತಕ್ಷಣ ನೀನು ಭ್ರಷ್ಟ ನೀನು ಭ್ರಷ್ಟ ಈಗಿನ ಭ್ರಷ್ಟ ಹೌದು ಅಲ್ಲೋ ಅಂತಂದ್ರೆ ಕೋರ್ಟ್ ಮ್ಯಾಟರ್ ಮಾಡಿದ್ರಿ ಮಾಡ್ರಿ, ಕೋರ್ಟ್ ಡಿಸಿಷನ್ ಕೊಟ್ಟು ಅಲ್ಲಿ ವಾದ ಮಾತ್ರ ಬೇಕಾದಷ್ಟು ಬ್ಯಾಡ್ ಅಂತ ಹೇಳೋದಿಲ್ಲ. ಅದನ್ನು ರೋಡ್ ಮೇಲೆ ತಂದು ಮಾಡಿ ಸ್ಟ್ರೈಕ್ ಮಾಡೋದು, ನಿಲ್ಲಿಸೋದು, ಕೆಲಸಗಳು ನಿಲ್ಲಿಸೋದು, ಯಾವ ಎಲ್ಲಿ ಯಾವ ಸೀಮೆ ನ್ಯಾಯ ಅಂತ ಇವತ್ತು ನೋವು ಆಗಿರ್ಬೋದು. ನಮ್ಮ ಯತೀಂದ್ರ ಅವ್ರಿಗೆ, ಸಿದ್ದರಾಮಯ್ಯ ಮಗರಿಗೆ, ಅವ್ರ ತಾಯಿ ಬಗ್ಗೆ ಈ ರೀತಿಯಾಗಿ ಮೂಡಾದ್ರ ಕೇಸ್ ಹಾಕಿದ್ರು ಮಾಡಿದ್ರು ಅನ್ನೋಂತ ಮಾತಾಡ್ತಾ ಇದ್ದಾರೆ ಅವ್ರು. ಆದ್ರೆ ಯತೀಂದ್ರ ವಿಚಾರ ಮಾಡ್ಬೇಕಾಗಿದೆ ಇವತ್ತು ಆ ಕೇಸ್ ಸುಳ್ಳು ಮಾಡ್ತಿರ್ಬೇಕು ನ್ಯಾಯಾಲಯದಲ್ಲಿ ತಿಳಬೇಕು ವಿನಃ ಅದು ಬಿಟ್ಟು ಏನಪ್ಪ ಅಂದ್ರೆ ರೋಗಿಗಳದ ಅದನ್ನು ವಿರೋಧ ಮಾಡುವಂಥದ್ದು ಎಷ್ಟು ಮಟ್ಟ ಯಾವಾಗಲೂ ಸರಿ ಅನಿಸ್ತದಂತ. ಒಬ್ಬ ಡಾಕ್ಟ್ರಾಗಿ ಇವತ್ತು ಪರಿಸ್ಥಿತಿ ಹೆಂಗಿದೆ ಅವ್ರಿಗೆ ಗೊತ್ತದ ಅಂದಾಗ ನಾವು ಕೇಳಬೇಕಾಗಿದ್ದು ಯಾರಲ್ಲಪ್ಪ ಅಂದ್ರೆ ಅಶೋಕ್ ಅವ್ರನ್ನು ಕೇಳಬೇಕಾಗಿದ್ದು, ಯಡಿಯೂರಪ್ಪ ಅವ್ರನ್ನು ಕೇಳಬೇಕಾಗಿದ್ದು, ವಿಜೇಂದ್ರ ಅವ್ರನ್ನು ಕೇಳಬೇಕಾಗಿದ್ದು, ಸಿದ್ದರಾಮಯ್ಯ ಅವ್ರನ್ನು ಕೇಳಬೇಕಾಗಿದ್ದು, ಡಿ ಕೆ ಶಿವಕುಮಾರ್ ಅವ್ರನ್ನು ಕೇಳಬೇಕಾಗಿದ್ದು, ಕೊನೆಗೆ ಎಚ್ಚರಿಕೆ ಅವ್ರನ್ನು ಕೇಳಬೇಕಾಗಿದ್ದು. ನೀವು ಯಾರು ಸಹ ಇಷ್ಟ ಮಾಡ್ತಾ ಇದ್ದೀರಪ್ಪ, ನೀವು ಸಜ್ಜನ್ ಹೌದಲ್ಲ, ಕೋರ್ಟ್ ಮ್ಯಾಟರ್ ಮಾಡಿದ್ದಾರೆ, ಕೋರ್ಟ್ನಲ್ಲಿ ಕೇಸ್ ಆಗಿದ್ದಾರೆ, ಕೊಟ್ಟರೆ ಉತ್ತರ ಕೊಡ್ರಿ, ಅಲ್ಲಿಂದ ಕ್ಲಿಯರ್ ಆಗಿ ಬರ್ರಿ, ಸಿದ್ದರಾಮಯ್ಯ ಅವ್ರಿಗೆ ಕ್ಲಿಯರ್ ಆಗಿ ಬರಲಿ, ಕ್ಲಿಯರ್ ಆಗಿ ಬರಲಿ, ನೀವು ಕ್ಲಿಯರ್ ಆಗಿ ಬರ್ರಿ, ಆಗ ಯಾರು ಇವನು ನೋಡ್ಲಿಕ್ಕೆ ಬರ್ತದೆ. ಮತ್ತು ಜನನೂ ಇದನ್ನು ನೋಡ್ಲಿಕ್ಕೆ ಇದನ್ನು ಕೇಳಿಕೆ ನಿಂತಿಲ್ಲ. ಇವತ್ತು ಜನಕ್ಕೆ ಬಗ್ಗೆ ದಿನಿತ್ಯ ಬದುಕು ಜೊತೆ ಹೊಟ್ಟೆಗೆ ಅನ್ನ, ಅದ್ರ ಜೊತೆಗೆ ತಮ್ಮ ಮಕ್ಕಳ ಭವಿಷ್ಯ, ಇದ್ರ ಸಲುವಾಗಿ ನೀವು ಏನು ಮಾಡ್ತಾ ಇದ್ದೀರಿ, ಒಂದು ದಿವಸ ಚರ್ಚೆ ಮಾಡ್ತಾ ಇದ್ದೀರಲ್ಲ ಅದನ್ನು ಸಾರ್ವಜನಿಕವಾಗಿ. ಕೃಷಿಕರು ಕಳೆದ ದಶಕಗಳಿಂದ ಒಂದಲ್ಲ ಎರಡು ವರ್ಷ ಅಲ್ಲ, ಕಳೆದ ದಶಕಗಳಿಂದ ಕೇಳ್ತಾ ಇದ್ದಾರೆ ನಮಗೆ ಸ್ವಾಮಿನಾಥನ ಆಯೋಗದ ವರದಿ ಪ್ರಕಾರ ನಮಗೆ ಮಾರ್ಕೆಟ್ ಕೊಡ್ರಿ ಅಂತೇಳಿ. ಒಬ್ಬರಾದರೂ ಚಿಂತನೆ ಮಾಡಿದ್ರೆ ಏನೋ ಕೊಟ್ಟಿವ್ರಿ, ನಾವು ಕೊಟ್ಟಿವ್ರಿ ಅಂತ ಏನು ಕೊಟ್ಟಿದ್ರಿ ನೀವು, ರೇಟ್ ಹೇಳ್ತೀರಿ ಒಂದು 10,000 20,000 ಮಾಡಿದ್ರಿ ಅಂತ ಇಟ್ಟುಗರು ಒಳ್ಳೆ ಕೆಲಸ ಮಾಡಿರ್ತೀರ ರೇಟ್ ಏರಿಸಿ. ಆ ಪ್ರಮಾಣದಲ್ಲೇ ಇಲ್ಲಿ ಪ್ರಾರಂಭದಲ್ಲಿ ಕೊಡ್ಕೋಬೇಕಂದ್ರೆ ವಸ್ತುಗಳನ್ನು ಅಥವಾ ಈ ಬೆಳೆಗಳನ್ನು ಬೆಳೆದ ಬೆಳೆಯನ್ನು ಸಾಧ್ಯ ಅದನ್ನು ಅದನ್ನೇ ಕೇಳ್ತಾ ಇದ್ದಾರೆ. ಇವತ್ತು ನೋಡ್ರಿ ಕಾನೂನು ಮಾಡಿದ್ರು ಕಬ್ಬಿನ ಸಲುವಾಗಿ, ಕಬ್ಬು ಒಯ್ದಂಥ ಫ್ಯಾಕ್ಟ್ರಿಗಳು ಕಬ್ಬು ಒಯ್ದರೆ 15 ದಿನದಲ್ಲೇ ನೀರಿದ್ದಂಥವ್ರು ಪಾತ್ರದ ಪೇಮೆಂಟ್ ಮಾಡ್ಬೇಕಂತ ಕಾನೂನು ಮಾಡಿದ್ರಿ ಮಾಡಿದ್ರಲ್ಲ. ಆ ಕಾನೂನು ಮಾಡಿದ್ರು ಸಹಿತ ಇವತ್ತು ಯಾವುದೇ ಕರ್ನಾಟಕದ ಫ್ಯಾಕ್ಟ್ರಿ 15 ದಿನದಲ್ಲಿ ರೈತರ ಬಿಲ್ ಪೇಮೆಂಟ್ ಮಾಡಿದವ. ಒಂದು ಎಕ್ಸಾಂಪಲ್ ಕೊಡ ಸರ್ ನೋಡೋರು, ರೈತರು ಬಿಟ್ಟಿದ್ದು ಇವತ್ತು ಹೇಳಿದ 600 ಕೋಟಿ 700 ಕೋಟಿ ರೂಪಾಯಿ ಇನ್ನೂ ರೈತರು ಬರಬೇಕಾಗ್ಯದ. ಆ ದುಡ್ಡಲ್ಲಿ ಫ್ಯಾಕ್ಟ್ರಿ ಕೈ ಸಿಕ್ಕೊಂಡಿದ್ದಾವೆ. ಇದ್ರ ಬಗ್ಗೆ ಒಂದು ದಿವಸ ಆದರೂ ಯೋಚನೆ ಮಾಡಿದ್ರೆ, ಇದ್ರ ಬಗ್ಗೆ ಒಂದು ದಿವಸ ಆದರೂ ಈ ಎಚ್ಚರಿಕೆ ಅವರು ವಿರೋಧ ಮಾಡಿದ್ರೆ, ಇದ್ರ ಬಗ್ಗೆ ಈ ನಮ್ಮ 6 ವರ್ಷಕ್ಕವ್ರು ವಿರೋಧ ಮಾಡಿದ್ರೆ, ಮತ್ತು ಸ್ವಾಮಿ ಆಯೋಗದ ತೊಗೊಂಬರ್ರೆ ಅಂತ ಕೇಳಿದ್ರಿ ನೀವು. ಈ ಎಲ್ಲ ನಡೆಯಲ್ಲಿ ನಾವು ಇವತ್ತು ಕೇಳೋದಿಲ್ಲಪ್ಪ ಅದು ವಿರೋಧ ಪಕ್ಷಗಳಿಗೆ, ನೀವು ವಿರೋಧ ಮಾಡೋದಕ್ಕೆ ವಿರೋಧ ಮಾಡ್ರಿ, ಹೌದು ಭ್ರಷ್ಟದಾರ ಫೋನ್ ಮಾಡ್ರಿ, ಕೋರ್ಟ್ ಹೋಗಿರಿ, ಅದನ್ನು ಮ್ಯಾಟರ್ ಮಾಡಿದ್ರಿ ಅಡ್ಡಿ ಇಲ್ಲ. ಮತ್ತು ಅದನ್ನು ರಾಜ್ಯಪಾಲರಿಗೆ ಮಾಡಿದ್ದು ಒಳ್ಳೆಯದು, ತಪ್ಪಿಸಿದ ಬೇರೆ ಮಾತು, ಹೋಗ್ಲಿಕ್ಕೆ ಬರ್ತದೋ ಬರ್ತದೋ ಬೇರೆ ಮಾಡ್ತದೆ, ಇಲ್ಲ ಮಂತ್ರಿ ಮಂಡಳ ಏನು ಡಿಸಿಷನ್ ಮಾಡ್ತದೋ ಅಥವಾ ಒಂದು ಕೌನ್ಸಿಲ್ ಡಿಸಿಷನ್ ಡಿಸಿಷನ್ ಮಾಡ್ತದೋ ಅದ್ರ ಪ್ರಕಾರ ನಡ್ಕೋಬೇಕು ಅನ್ನುವಂಥದ್ದು ಒಪ್ಪುವ ವಿಷಯ. ಆದರೂ ಸಹಿತ ಅವರಿಗೆ ತಮ್ಮದೇ ಆದ ಅಭಿಪ್ರಾಯ ಹೇಳುವಂಥ ಶಕ್ತಿ ಇರುತ್ತೆ. ಅಯ್ಯೋ ಈಗ ಸುಪ್ರೀಂ ಕೋರ್ಟ್ ಅನ್ನೋ ಜಜ್ಮೆಂಟ್ ಕೊಟ್ಟಲ್ಲ ಮಧ್ಯಪ್ರದೇಶದಲ್ಲಿ, ಇಲ್ಲ ಅವರು ಡಿಸಿಷನ್ ಹೇಳ್ಬೋದಪ್ಪ ಅನಿವಾರ್ಯ ಪ್ರಸಂಗದಲ್ಲೇ ಅಥವಾ ಒಂದು ಏನೋ ಸಂವಿಧಾನಕ್ಕೆ ಬಿಕ್ಕಟ್ಟು ಉತ್ಪನ್ನ ಆದಾಗ ಒಂದು ಅವ್ರಿಗೆ ನೈತಿಕ ನೆಲೆಗಟ್ಟಲ್ಲ ಹೌದು ತಪ್ಪ ಅಂತ ತಿಳಿಸಿದ್ರೆ ಅವರು ಅದನ್ನು ಮ್ಯಾಟರ್ ಮಾಡಲಿಕ್ಕೆ ಬರ್ತದಂತ. ಈಗ ಡಿಸಿಷನ್ ಅದಾವ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಮೇಲೆ, ಹೌದು ಎಲ್ಲರೂ ಸಂವಿಧಾನದಲ್ಲಿ ಬರೆದಿದ್ದಾರೆ ಅನ್ನೋಕ್ಕಿಂತ ಕೆಲವು ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ಹೌದು ಈ ಭ್ರಷ್ಟಾಚಾರ ನಡೆದಿದೆ ಅಂತ ಅವ್ರಿಗೆ ಕನ್ಫರ್ಮ್ ಆಗ್ಯದ ಅನುಷ್ಠಾನ ಅವ್ರು ತನಿಖೆಗೆ ಹಾಕಿದ್ದಾರೆ. ಏನು ತಪ್ಪದ ನೀವು ಇಲ್ಲ ಶುರು ಮಾಡಲ್ಲ, ಅದಕ್ಕಾಗಿ ನೀವು ಸ್ಟ್ರೈಕ್ ಮಾಡಿಸೋದು ಅದ್ರಲ್ಲಿ ಈಗ ನಿಮ್ಮ ಒಂದು ವ್ಯಕ್ತಿ ಪಾಪ ತಿಳ್ಕೊಳ್ಳೋದ್ರು ಕಾಂಗ್ರೆಸ್ಗೆ ಸ್ಟ್ರೈಕ್ ಮಾಡುವಲ್ಲೇ, ಸಿದ್ದರಾಮಯ್ಯ ಸ್ಟ್ರೈಕ್ ಮಾಡುವಲ್ಲೇ, ಕುರುಬರ ಸಂಘದ ಅಧ್ಯಕ್ಷರು ಇಂಥವೆಲ್ಲ ಅನ್ನದಾಗ ಇದೆಲ್ಲ ಮಾಡಿಸೋ ಅವಶ್ಯಕತೆ ಏನಂತ ಅನಗತ್ಯವಾಗಿ ನಾ ಪ್ರಾಮಾಣಿಕ ನಾ ಪ್ರಾಮಾಣಿಕ ಅದು ಹೇಳೋ ಅವಶ್ಯಕತೆ ಇಲ್ಲ. ಬಂಗಾರ ಎಂದು ನಾ ಬಂಗಾರಧನಿ ಅಂತಂದು ಹೇಳಿದ್ರು, ಕಬ್ಬಿನ ಎಂದು ನಾ ಕಬ್ಬಿನಧನಿ ಅಂತ ಹೇಳೋದಿಲ್ಲ. ಅದ್ರ ಉಪಯೋಗ ತಿಳ್ಕೊಂಡು ನಾವು ತಿಳ್ಕೊಂಡು ಹೋಗ್ಬೇಕಾಗ್ತದೆ. ನಾವು ನೋಡ್ರಿ ಕಬ್ಬಿನ ಉದ್ದೇಶದಿಂದ ಬಟ್ಟೆನಾಗ ಹಾಕೊಳ್ಳೋಕ್ಕಾಗೋದಿಲ್ಲ, ಅದೇ ರೀತಿ ಬಂಗಾರವಾದ ನಾವು ಏನಪ್ಪ ಅಂದರೆ ರೆಡಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಯಾವುದೇ ಒಂದು ದೊಡ್ಡ ಒಂದು ಕಬ್ಬಿನ ನಿರ್ವಹಿಸುವಂಥ ಕೆಲಸವನ್ನು ಅಥವಾ ನಮ್ಮ ಒಂದು ಟೆರಸ್ಗಳಿಗೆ ಅಥವಾ ಇನ್ನುಳಿದಗಳಿಗೆ ಸ್ಲ್ಯಾಬ್ಗಳಿಗೆ ನಾವು ಬಂಗಾರನ ಬಳಸಲಿಕ್ಕೆ ಆಗುವುದಿಲ್ಲ. ಅವ್ರದ್ದು ಯೋಗ್ಯತೆ ಅದ್ರ ಬಗ್ಗೆ ಇದ್ದೇ ಇರ್ತದೆ. ನಾವು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲೇ ಸರ್ಕಾರ ಮತ್ತು ವಿರೋಧ ಪಕ್ಷ ಇವರಿಬ್ಬರು ತಪ್ಪು ಮಾಡ್ತಾ ಇದ್ದಾರೆ. ಸರ್ಕಾರದಿದ್ದು ತನ್ನ ತಪ್ಪುಗಳನ್ನ ಮುಚ್ಚಾಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಅದೇ ಕಾಲಕ್ಕೆ ವಿರೋಧ ಪಕ್ಷ ತೆರ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತದೆ, ಅದೇ ಕಾಲಕ್ಕೆ ವಿರೋಧ ಪಕ್ಷ ತನ್ನ ಸ್ವಂತ ವಿಚಾರಗಳನ್ನು ಮಾಡ್ತಾ ಇಲ್ಲ. ತಮ್ಮಲ್ಲಿ ತಪ್ಪುಗಳು ಆಗಿಲ್ಲೇನಪ್ಪ, ನಾವು ಪ್ರಾಮಾಣಿಕ ಇದ್ದೀವಿಯಪ್ಪ, ನಾವು ಒಳ್ಳೆಯವ್ರು ಇದ್ದೀವಿ, ನಾವು ನಿಜವಾಗಿ ನಾವು ಒಳ್ಳೆ ಆಡಿದ್ ಕೊಟ್ಟಿದ್ದೀವಿ ಅಂತ ಅದನ್ನು ಅದು ಮಾಡ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ ಹೋಗ್ತಾ ಇರ್ತಾರೆ, ಹಾಗೆ ಕಾಂಗ್ರೆಸ್ಸಿಗರು
ಇವತ್ತು ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಅಂತ ಹೋಗ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಾಲಕ್ಕಿಂತ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅವರು ಕೂಡಿ ಸರ್ಕಾರ ಮಾಡಿದರು. ಆ ಸಂದರ್ಭದಲ್ಲಿ ಅವರು ಏನು ಮಾಡಿದ್ರು ವಿಚಾರದ್ದು ಜನಸಾಮಾನ್ಯರ ಬಗ್ಗೆ ಇಲ್ಲ. ಅದೇ ಕಾಲಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೂಡಿ ಸರ್ಕಾರ ಮಾಡಿದರು. ಆ ಸಂದರ್ಭದಲ್ಲಿ ಆದರೆ ಈ ಬಡಜನರ ಬಗ್ಗೆ, ಬಿದ್ದವ್ರ ಬಗ್ಗೆ, ಅವ್ರ ಆರೋಗ್ಯದ ಬಗ್ಗೆ, ಅವ್ರ ಶಿಕ್ಷಣದ ಬಗ್ಗೆ, ಅವ್ರ ನೀರಿನ ಬಗ್ಗೆ ಯಾವುದಾದ್ರೂ ವಿಚಾರ ಮಾಡಿದ್ರು ನೋಡು. ಇನ್ನು ಉದ್ಯೋಗಗಳ ಬಗ್ಗೆ ಇಲ್ಲ. ಉದ್ಯೋಗವು ಸೃಷ್ಟಿ ಆಗ್ತಾನೆ ಇಲ್ಲ, ಆಗುವಂಥ ಕ್ಷೇತ್ರ ಇರಲಿಲ್ಲ. ಎಲ್ಲನೂ ಕಂಪ್ಯೂಟರೈಸೇಷನ್ ಮಾಡುವಂಥ ಪರಿಸ್ಥಿತಿ ಒಳಗೆ, ಎಲ್ಲನೂ ಕಂಪ್ಯೂಟರ್ನ ಬದುಕು ಮಾಡುವಂಥ ಪರಿಸ್ಥಿತಿ ಒಳಗೆ, ಮತ್ತು ನಮ್ಮಲ್ಲಿ ಆ ಮಟ್ಟದ ಟೆಕ್ನಾಲಜಿ ಆಯಿತು, ವೈಜ್ಞಾನಿಕ ಚಿಂತನೆ ಆಯಿತು, ವೈಜ್ಞಾನಿಕ ಶಕ್ತಿ ಆಯಿತು, ನಮ್ಮಲ್ಲಿ ಇಲ್ಲದಿರುವಾಗ ನಾವು ಯಾವ ಆದಿಬೇಕಾಗಿದೆ ಅಂತ. ಯಾಕಂದರೆ ಇವತ್ತು ಯುರೋಪಿಯನ್ ಕಂಟ್ರಿಗಳಾಗಿರ್ಬೋದು, ಅಮೆರಿಕಾ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಆ ದೇಶಗಳಲ್ಲಿ ಜನ ಬುದ್ಧಿವಂತರಾದ ಕಾರಣ ಅಂದರೆ ಅಲ್ಲಿಯ ಒಂದು ವ್ಯವಸ್ಥೆಗಳಿಂದ ಮೊದಲು ಶಿಕ್ಷಣವನ್ನು ಅವ್ರು ಮಕ್ಕಳಿಗೆ ಕೊಡಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅವರು. ಅದ್ರ ಜೊತೆಗೆ ಅವರು ಇನ್ನೊಂದು ತಲೆಯಲ್ಲಿ ಇಟ್ಟುಕೊಳ್ಳೋದು, ಯುರೋಪ್ ಮತ್ತು ಅಮೆರಿಕಾ ಕಂಡದ ಮ್ಯಾಕ್ಸಿಮಮ್ ದೇಶಗಳೆಲ್ಲ ಶೋಷಕ ದೇಶಗಳು, ಬೇರೆ ದೇಶಗಳು ಗೆದ್ದ ತಮ್ಮ ಕೈಯಲ್ಲಿ ತೆಗೆದುಕೊಳ್ಳುವಂಥವು. ಅದರಲ್ಲೂ ಯುರೋಪಿನ ಎಲ್ಲ ದೇಶಗಳು ಹೆಚ್ಚು ಕಡಿಮೆ ಭಾಳಷ್ಟು, ಜರ್ಮನಿ ಆಗಿರ್ಬೋದು, ಅದೇ ಕಾಲಕ್ಕೆ ಈವನ್ ಜಪಾನ್ ಸಹಿತ, ಜಪಾನ್ ಸಹಿತ ತನ್ನ ದಾಳಿಯನ್ನು ಈ ಚೈನಾದ ಮೇಲೆ ಇನ್ನೂ ಆಜುಬಾಜು ದೇಶಗಳನ್ನು ಮಾಡಿ ತ ಶ್ರೀಮಂತ ಆದಂಥದ್ದು ಇವೆಲ್ಲ. ಅವರು ಇನ್ನೊಬ್ಬರ ದುಡ್ಡನ್ನು ತಂದು ತಮ್ಮನ್ನು ಇಟ್ಟುಕೊಂಡು ಶ್ರೀಮಂತಿಗೆ ಬರುವಂಥವ್ರು. ಅವರೇನಪ್ಪ ಪ್ರಾಮಾಣಿಕ ದುಡ್ಡಂತಲ್ಲ, ಇವತ್ತು ಸಹಿತ ಅದೇ ಉದ್ಯೋಗ ಅಂದರೆ ಅವರು ಏನು ಮಾಡ್ತಾರೆ, ವೆಪನ್ಸ್ ತಯಾರು ಮಾಡ್ತಾರೆ, ವೆಪನ್ಸ್ ತಯಾರು ಮಾಡಿ ಅದನ್ನು ಇನ್ನೊಂದು ದೇಶ ಯುದ್ಧ ಖರ್ಚು ಮಾಡ್ತಾರೆ. ಇಲ್ಲೇ ಒಂದು ಏನೋ ಒಂದು ರಾಯಲ್ಟಿ ಕೊಟ್ಟು 15,000, 10,000, 20,000 ಕೊಟ್ಟು ಕಬ್ಬಿನ ಹೋದ ಅದನ್ನು 15,000 ಕೋಟಿ, 20,000 ಕೋಟಿ ಒಂದು ವಿಮಾನ ಮಾಡಿ, ಅದು 100,000 ಕೋಟಿ ವಿಮಾನ ತಯಾರು ಮಾಡಿ ಮಾಡ್ತಾರೆ. ಯುದ್ಧ ವಿಮಾನ ಆಯಿತು, ಅದರ ಏನಪ್ಪ ಅಂದ್ರೆ ವೆಪನ್ಸ್ಗಳನ್ನಾಯಿತು ಮಾಡ್ತಾರೆ. ಇದು ಈ ರೀತಿ ಶ್ರೀಮಂತಿಗೆ ಆದರೆ ನಮ್ಗೆ ಹಂಗಿಲ್ಲ, ನಮ್ಮಲ್ಲೇ ಆ ರೀತಿ ಟೆಕ್ನಾಲಜಿ ಬೆಳೆದಿಲ್ಲ, ನಮ್ಮಲ್ಲಿ ತಯಾರು ಮಾಡ್ತಾ ಇಲ್ಲ ಅಂತಲ್ಲ. ಆದರೆ ಯುರೋಪದ ಮತ್ತು ಅಮೆರಿಕಾದವ್ರ ಟೆಕ್ನಾಲಜಿ ನಮ್ಗೆ ಡೆವಲಪ್ ಆಗಿಲ್ಲ, ನಮ್ಮಲ್ಲಿ ಆ ರೀತಿ ವಿಜ್ಞಾನಿಗೂ ಹುಟ್ತಾ ಇಲ್ಲ ಪ್ರತಿ ವರ್ಷವೂ. ಯಾಕಂದ್ರೆ ನಾವು ಶಿಕ್ಷಣಕ್ಕೆ ಮಹತ್ವ ಕೊಡ್ತಾ ಇಲ್ಲ. ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಯಾಕೆ ಶಿಕ್ಷಣ ಎಷ್ಟು ಖರ್ಚು ಮಾಡ್ತಪ್ಪ ನಾವು? 1 ರೂಪಾಯಿದಲ್ಲೇ 2 ರೂಪಾಯಿ ಮಾಡಿದ್ರೆ ಭಾಳ ಆಯ್ತು ರೀ. ಕಾಂಗ್ರೆಸ್ ಸರ್ಕಾರದಾಗ 3 ರೂಪಾಯಿನೂ ಮಾಡ್ತಿದ್ರು. ನಾವು ಅದಕ್ಕೆ ಅವ್ರು ವಿರೋಧ ಮಾಡ್ತಾ ಇದ್ವಿ, ಇಲ್ಲರಿ ನೀವು ಹೆಚ್ಚು ಮಾಡಬೇಕು, ಒಂದು 15-20 ರೂಪಾಯಿ ಆದ್ರೆ ಮಾಡಬೇಕು, 15-20 ಪೈಸೆ ಆದ್ರೂ ಮಾಡಬೇಕು 1 ರೂಪಾಯಿದಲ್ಲೇ, ಅದು 100 ರೂಪಾಯಿದಲ್ಲಿ 20 ರೂಪಾಯಿ ಖರ್ಚು ಮಾಡಬೇಕು ಹೇಳ್ತಾ ಇದ್ವಿ. ಇವತ್ತು ಇಲ್ಲ, ಅದು ಕೇವಲ ಮಾಡಿದ್ದಂದ್ರೆ ದೆಹಲಿಯ ಮತ್ತು ಇವತ್ತಿನ ಪಂಜಾಬ್ ಸರ್ಕಾರ ಒಂದು ಕಡೆ ಕೇಜ್ರಿವಾಲ್, ಇನ್ನೊಂದು ಕಡೆ ಭಗವಂತ ಮಾನ್, ಅವರು ತಮ್ಮ ಬಜೆಟ್ದ 15-16% ಇವತ್ತು ಶಿಕ್ಷಣ ಇಟ್ಟಿದ್ದಾರೆ. ಇವತ್ತಿನ ಡೆವಲಪ್ಮೆಂಟ್ ಆಗಲಿಕ್ಕೆ ಅಂತಿದ್ದಾರೆ. ಮತ್ತು ಅವ್ರ ಬಜೆಟ್ ಲಾಸ್ ಆಗಿಲ್ಲ, ಪ್ರಾಫಿಟ್ ಆಗದ ನಮ್ಮ ಎಲ್ಲ ಇಡೀ ದೇಶ ತಿಳ್ಕೊಂಡು ನಮ್ಮ ತಿಳ್ಕೊಂಡು. ಇವತ್ತು ನಾವು 3 ಲಕ್ಷ ಕೋಟಿ ಇದ್ದೆ, 4 ಲಕ್ಷ ಕೋಟಿ ತನಕ ನಾವು ಏನಪ್ಪ ಅಂತಂದ್ರೆ ನಾವು ಟ್ಯಾಕ್ಸ್ ಕೊಟ್ಟು ನಾವು ಬಡತನದಲ್ಲಿದ್ವಿ. ಸೆಂಟ್ರಲ್ನಲ್ಲೇ ಅಲ್ಲೂ ಅಲ್ಲೇ 48 ಲಕ್ಷ ಕೋಟಿ ರೂಪಾಯಿದು ಬಜೆಟ್ ಮಂಡನೆ ಮಾಡಿದರೆ ಅದರ 35-36 ಲಕ್ಷ ಕೋಟಿ ರೂಪಾಯಿ ನಾವು ಸಾಲನ ಮಾಡಿವಿ. ಮತ್ತು ನಮ್ಮ ಟ್ಯಾಕ್ಸ್ ಮೂಲಕ ಅದನ್ನು ಬಗೆಹರಿಸುವಂಥ ಅನಿವಾರ್ಯತೆ ಅದು. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ನಾವು ಕೇವಲ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡೋದು ಹೆಂಗಪ್ಪ ಅಂದರೆ ರೋಡ್ಗಳ ಮೂಲಕ, ಮತ್ತೆ ಮೂಲಕ ಮಾಡ್ತಾ ಇದ್ದೀವಿ. ಈ ಅಭಿವೃದ್ಧಿಗೆ ಬೆಳೆದಿದ್ದೀವಿ, ಈ ಅಭಿವೃದ್ಧಿ ಬೆಳೆದಿದ್ದಾಗಿ ಇವತ್ತು ಕಾಡುಗಳು ಸಹಿತ ತಂತ್ರ ಮುಡಿಕೊಂಡಿದ್ದಾವೆ ಅಂದಾಗ ಇವತ್ತು ಇದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಇವರೆಲ್ಲರೂ. ಇದೇ ಈ ರಾಜ್ಯದಲ್ಲಿ ಏನಪ್ಪ ಕೃಷಿಕರ ಬದುಕೇನಾಗಿದೆ, ಬಡವರ ಬದುಕೇನಾಗಿದೆ, ಎಲ್ಲರೂ ಶಿಕ್ಷಣ ಸಿಗ್ತಾ ಇದ್ದಾನೆ, ಎಲ್ಲರಿಗೂ ಬಿಸಿಯೂಟ್ ಸಿಗ್ತಾ ಇದ್ದಾನೆ, ಎಲ್ಲ ಮಕ್ಕಳಿಗೆ ಕಲಿತಾ ಇದ್ದಾರೆ, ನಾವೇನು ಮಾಡಿದ್ವಿ ಇಲ್ಲಿವರೆಗೆ, ಒಂದು ಆತ್ಮಚಿಂತನೆ ಇದ್ದು ನಾವು ನಮ್ಮ ಸ್ವವಿಮರ್ಶೆಯಿಂದ ನಾವು ಕರ್ಕೊಳ್ತೀವಿ. ಅವನು ಅದು ಯಾರು ಮಾಡಿದರು? ಬಿ ಜೆ ಪಿಯವ್ರು ಮಾಡಿದ್ರೆ, ಜೆ ಡಿ ಎಸ್ ಅವ್ರು ಮಾಡಿದ್ರೆ, ಕಾಂಗ್ರೆಸ್ ಅವ್ರು ಮಾಡಿದ್ರೆ. ಇವತ್ತು ಜೆ ಡಿ ಎಸ್ ಅವರು ಮತ್ತು ಜೆ ಡಿ ಎಸ್ ಅವ್ರು ಹೇಳ್ತಾರೆ ನಾವು ಮಣ್ಣಿನ ಮಕ್ಕಳು ಅಂತ ಹೇಳ್ತೀನಿ. ಮಣ್ಣಿನ ಮಗನ ಪರಿಸ್ಥಿತಿ ಇವತ್ತು ಏನಂತ ಗೊತ್ತದ? ಏನು ರೈತರು ಸಾಲ ಮನ್ನಾ ಮಾಡಿದ್ದೆ ಎಷ್ಟು ಮಂದಿ ರೈತರು? ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ರು. ಎಷ್ಟು ಜನ ರೈತರು ಅದರ ಉದ್ದಾರ ಆಗಿ ಹೋದರು? ಅಲ್ಲಿಷ್ಟು ಬಿಡುಗಡೆ ಮಾಡಿ ಇವತ್ತು ಅನೇಕ ರೈತರು ಹೋಗಿ ಮುಟ್ಟಿಲ್ಲ. ಏನೋ ಕೋ ಬಿಡಿದ್ರು, ಒಂದಿಷ್ಟು ಏನೋ ಅವ್ನು ಸ್ವಲ್ಪ ಹೆಲ್ಪ್ ಮಾಡಿದ ಮಾಡಿ ಮುಗಿಸ್ಬಿಟ್ರು ಅದನ್ನು. ಆದರೆ ಇವತ್ತು ಅದ ಇವತ್ತು ಬಿ ಜೆ ಪಿ ಜೊತೆ ಏನು ಕೂಡಿದಲ್ಲ ಆ ಜೆ ಡಿ ಎಸ್ಸು, ಅದೇ ಜೆ ಡಿ ಎಸ್ ಇದ್ದಿದ್ದು ಆ ಬಿ ಜೆ ಪಿ ಇದ್ದಂಥದ್ದು. ಇವತ್ತು 16 ಲಕ್ಷ ಕೋಟಿ ರೂಪಾಯಿಗಳನ್ನು ರಿಟರ್ನ್ ಅಪ್ ಮಾಡಿದೆ ಬಿ ಜೆ ಪಿ. ಅದ್ರ ಬಗ್ಗೆ ಒಂದು ಮಾತಾಡೋದು ಕೇಳಿದ್ರು ಅವರು ಯಾಕೆ ಮಾಡಿದ್ರಪ್ಪ ಅಷ್ಟು ದುಡ್ಡನ್ನ ಕಾರ್ಪೊರೇಟ್ಗಳಿಗೆ ಅಂತೇಳೆ. ಅದೇ 16 ಲಕ್ಷ ಕೋಟಿ ರೂಪಾಯಿಗಳನ್ನು ನಮ್ಮ ರೈತರ ಮೇಲೆ, ನಮ್ಮ ಶಿಕ್ಷಣ ಮೇಲೆ ಖರ್ಚು ಮಾಡಿದ್ರೆ, ನಮ್ಮ ಆರೋಗ್ಯದ ಮೇಲೆ ಖರ್ಚು ಮಾಡಿದ್ರೆ, ಏನು ಹೇಳಿದ್ರು ದೇಶ ಅಭಿವೃದ್ಧಿ ಆಗ್ತಾ ಇರಲ್ವಾ? ನಮ್ಮ ವಿಜ್ಞಾನ ಬೆಳೀತಾ ಇರಲ್ವಾ? ನಾವು ವಿಜ್ಞಾನಕ್ಕೆ ಎಷ್ಟು ಖರ್ಚು ಮಾಡ್ತೀವಿ? ನಾವು ವಿಜ್ಞಾನ ತಕ್ಷಣ ವಿಜ್ಞಾನ ಬಗ್ಗೆ ಕೇಳಬೇಕಾಗಿತ್ತು. ಎಷ್ಟು ಖರ್ಚು ಮಾಡಿದ್ವಿ ನಮ್ಮ ಬಜೆಟ್ದಾಗ? ನಾವು ಸಂಶೋಧನೆಗಳಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ? ಒಂದಾದರೂ ಒಮ್ಮೆಯಾದರೂ ವಿಚಾರ ಮಾಡಿದ್ರೆ ಇವತ್ತು ಸಂಶೋಧನೆ ಸಹಿತ ಕಡಿಮೆ ಆಗ್ತಾ ಇದ್ದವು. ಇವತ್ತು ಸಂಶೋಧನೆ ಪಿ ಎಚ್ ಡಿ ಮಾಡೋರು ಹೆಂಗಾಗಿದ್ದಾರಪ್ಪ ಅಂತಂದ್ರೆ, ಯಾರ್ಯಾರದ್ದು ತೊಗೊಂಡು ಒಂದಿಷ್ಟು ದುಡ್ಡು ಕೊಟ್ಟು 50,000 ರೂಪಾಯಿ 1 ಲಕ್ಷ ರೂಪಾಯಿ ಪಿ ಎಚ್ ಡಿ ತೊಗೊಂಡಿದ್ದಾರೆ. ಇದು ದುರಂತ ದೇಶದ್ದು. ಇಂಥದ್ರ ಬಗ್ಗೆ ಒಂದು ಚಿಂತನೆ ಇಲ್ಲ. ಸಿದ್ದರಾಮಯ್ಯನವರ, ನಮ್ಮ ಆರ್ ಅಶೋಕ್ ಅವರ, ನಮ್ಮ ಯಡಿಯೂರಪ್ಪನವರ, ನಿಮ್ಗೆ ಇದ್ರ ಬಗ್ಗೆ ಯಾವುದು ಅನಿಸೋದಿಲ್ವ? ಶಿಕ್ಷಣದಲ್ಲೇ ಸಹಿತ ವ್ಯಭಿಚಾರ,
ಶಿಕ್ಷಣದ ಸಹಿತ ಈ ರೀತಿ ನಡೆದವ. ಇದು ತಪ್ಪಿಸುವ ಸಲುವಾಗಿ ಗೌರ್ಮೆಂಟ್ ಸ್ವತಃ ಒಂದು ಅದಕ್ಕೆ ನೋಡ್ರಿ, ಒಬ್ಬ ವ್ಯಕ್ತಿ ಕಳ್ಳ ಆಗ್ಬೇಕಾಯ್ತಾರೆ, ಒಬ್ಬ ಹೆಣ್ಮಗಳು ವೇಷ್ಟ್ ಆಗ್ಬೇಕಾಗಿದ್ರಿ. ಕಾರಣ ಏನಂದ್ರೆ ಆರ್ಥಿಕತೆ. ಆ ಅರ್ಥ ವ್ಯವಸ್ಥೆ ಬಗ್ಗೆ ಏನೋ ಚಿಂತನೆ ಮಾಡಿದ್ರೆ, ಅದು ಬಿಟ್ಟು ನೀ ಭೂಮಿ ತಿಂದದಿ, ನೀ ಭೂಮಿ ತಿಂದದಿ, ನಾ 15 ಪ್ಲಾಟ್ ತಿಂದ್ರಿ, ನಾನು 40 ಪ್ಲಾಟ್ ತಿಂದ್ರಿ, ನಿವೇಶನ ಬರ್ತಾರೆ ಯಾವ ತಿಂದ್ರಿ, 100 ಎಕರೆ ಬಿಡ್ತಾರೆ, ನೀವು 100 ಎಕರೆ ಬಿಡ್ತಾರೆ, ಯಾವ ಗೋಮಾಳ ತಿಂದ್ರಿ, ಮತ್ತೆಲ್ಲ ಗೋಮಾಳ ಇವೆಲ್ಲ ತಿನ್ಕೋತು ಅಂದ್ರೆ ಮತ್ತೆ ನಮ್ಮ ಉದ್ದಾರ ಆಗೋದು ಹೆಂಗೆ ಆಗ್ತದ್ರಿ? ಇದು ಎದ್ದು ಬಿದ್ದ ನೋಡಿದ್ ನಾವು ಬೆಳಗ್ಗೆ ಪೇಪರ್ದಾಗಲಿ ನಮ್ಮ ಹತ್ರ ಸುದ್ದಿ ಮಾಡೋರಾಗಲಿ, ಪಾಪ ಅವ್ರಿಗೆ ಬೇರೆ ಉದ್ಯೋಗ ಇಲ್ಲ, ಯಾಕಂದ್ರೆ ಇದನ್ನ ಹೇಳಿದಾಗ ಮಂದಿ ನೋಡ್ತಾರೆ, ಇಲ್ಲ ಮಂದಿ ನೋಡುದಿಲ್ಲ. ಇಂಥ ಪ್ರಸಂಗ ಇಂಥ ದುರಂತ ಇದ್ದಾಗ ಈ ಸಿದ್ದರಾಮಯ್ಯನಾಗಲಿ, ಆರ್ ಅಶೋಕ್ ಅವರಾಗಲಿ ಆಗಿರಲಿ, ಅಥವಾ ನಮ್ಮ DK ಅವರಾಗಲಿ, DK ಅವರು 1000 ಕೋಟಿ ರೂಪಾಯಿ ಹೊಡೆಯಾಗಿರ್ಬೋದು, ಪಾಪ ದುಡಿದಿರ್ಬೋದಿಲ್ಲ ಅಂತ ಹೇಳೋದಿಲ್ಲ, ಅದನ್ನು ಗಳಿಸಿದ್ದಾರೆ ತಿಳ್ಕೊಳ್ಳೋಣ. ಅವರು ಆಗಲಿ, ಎಚ್ಚರಿಕೆ ಆಗಲಿ, ಎಲ್ಲರೂ ಇವ್ರು ಗಳಿಸಿದಾರೆ. ನಾವು ಒಪ್ಪಿಕೊಂಡ್ರು ಸಹಿತ ನಾನು ಕೇಳ್ಬೇಕಾಯ್ತೇವೆ ಅಂತಂದ್ರೆ, ನೀವು ಹೆಂಗೆ ಗಳಿಸಿದ್ರಿ ಇದೆಲ್ಲ ದುಡ್ಡ, ಯಾವ ರೀತಿ ಪ್ರಾಮಾಣಿಕವಾಗಿ ದುಡಿದ್ರಿ? ಯಾಕಂದ್ರೆ ಮುಂಜಾನೆ ಸಾಯಂಕಾಲ ದುಡಿದ್ರೆ ನಮ್ಗೆ 5 ರೂಪಾಯಿ ಪಗಾರ ಯಾರು ಕೊಡುದಿಲ್ಲ. ನೀವು ಒಬ್ಬ MLA ಆದ 1-5 ವರ್ಷದೊಳಗೆ ಕೋಟ್ಯಾಧೀಶ ಆಗ್ತೀರಿ ಹೇಗೆ? ಈ ಸೂತ್ರ ನಮ್ಗೆ ಕೊಟ್ಟು ಹೇಳ್ಕೊಟ್ರೆ ನಾವು ನಿಮ್ಮ ಜೊತೆ ಕಾಂಪಿಟೇಷನ್ ಮಾಡ್ತೀವಿ. MLAಗದು ನಾವು ನೋಡ್ಬೋದನ್ನ ಇಷ್ಟೇ ಸಂದರ್ಭದಲ್ಲೇ. ನೀವು ಕೇವಲ ಈ ರೀತಿ ಕಟ್ ಮಾಡ್ತಾ ಇನ್ನು ಕೆಲವೇ ದಿನಗಳನ್ನೇ, ಕೆಲವೇ ವರ್ಷಗಳಲ್ಲಿ ನೀವು ಈ ಇವತ್ತು ವಸ್ತುಸ್ಥಿತಿ, ಇವತ್ತು ಕಾಂಗ್ರೆಸ್ ಆಗಿರ್ಬೋದು ಅಥವಾ BJP ಆಗಿರ್ಬೋದು JDS ಆಗಿರ್ಬೋದು, ಇವ್ಯಾವ ಉಳಿದಿರಲಿ, ಕಾಲಚಕ್ರ ಚಕ್ಕ ಇವತ್ತು ಜೆಡ್ಡಾಗಿ ಹೋಗುವ ಗ್ಯಾರಂಟಿ. ಯಾಕಂದ್ರೆ ಇವತ್ತು ಒಂದೇನೋ ಇವತ್ತು ಆಮ್ ಆದ್ಮಿ ಅಂತ ಒಂದು ಪಕ್ಷ ಇಟ್ಕೊಂಡದ, ಅವ್ರು ಪ್ರಾಮಾಣಿಕದಿಂದ ಹೇಳ್ತಾ ಇಲ್ಲ, ಆದ್ರೆ ನಿಮ್ಮೆಲ್ಲರೂ ನೋಡಿದಾಗ ಸಮಥಿಂಗ್ ಇದು ಬೆಳೆದ ಥಿಂಗ್ ಅಂತ, ಏನೂ ಇಲ್ಲ ಅಂದ್ರೆ ಏನೋ ಒಂದು ಅದ ಅನ್ನುವಂಥ ಮಾತು ನಮ್ಮ ಗಮನ ಬರ್ಲಿಕ್ಕತ್ತದ. ಜನರು ಇವತ್ತು ಬೇಸತ್ತಿದ್ದಾರೆ. ನಿಧಾನಕ್ಕೆ ಯಾವೊಬ್ಬ ಮೋದಿಯವರು ಇಡೀ ದೇಶಕ್ಕೆ ನಾನು ಪ್ರತಿಯೊಬ್ಬ 15 ಲಕ್ಷ ರೂಪಾಯಿ ಇದಕ್ಕೆ ಕಿಸಕ್ಕೆ ಅಂತ ಹೇಳಿದ್ರು, ಮತ್ತೆ ಎಲ್ಲರೂ ಉದ್ಯೋಗ ಕೊಡ್ತಂತ ಹೇಳಿದ್ರು, ವರ್ಷಕ್ಕೆ 2 ಕೋಟಿ ರೂಪಾಯಿ ಕೊಡ್ತಂತ ಹೇಳಿದ್ರು, ಅದನ್ನೆಲ್ಲ ನಮ್ಮ ಕಾಂಗ್ರೆಸ್ನ ಬದಿಗಿಡ್ತಿದ್ರು. ಅದಾದ್ರೆ ಮತ್ತೆ ಕಾಂಗ್ರೆಸ್ಗೆ ಇವತ್ತೇನು ಮಾಡ್ತಾ ಇದ್ದಾರೆ ಅಂದ್ರೆ, ಅದೇ ಬರಲೇ ಬರ ಅಧಿಕಾರ ಕೊಡುವ ಅಂತ ಮಾತನ್ನು ನಾವು ಕೇಳ್ತಾ ಇದ್ವಿ. ಯಾವ ಮೋದಿಯವ್ರ ಬೆನ್ನತ್ತೆ, ಮೋದಿ ಮೋದಿ ಹರ್ ಹರ ಮೋದಿ, ಘರ್ ಘರ್ ಮೋದಿ, ಎಷ್ಟು ಮೋದಿಗಳು ಅಂದ್ರು ಕಡೆ ಮೋದಿಯವರು ಏನು ಮಾಡಿದ್ರು ಇವತ್ತು? ಕಾಂಗ್ರೆಸ್ ದೊಡ್ಡ ಅಪರಾವತಾರ ಆದರು, ಆದರೆ ಸ್ವತಃ ಕಾಂಗ್ರೆಸ್ ಬದಲಾಗಲಿಕ್ಕೆ ಖುಷಿ ಕೊಡುವ ವಿಷಯ ಅಂದರೆ ಅವ್ರಿಗೆ ಒಬ್ಬ ನ್ಯಾಯ ಸಿಕ್ಕಿದ್ದಾನೆ ಇವತ್ತು ಕಾಂಗ್ರೆಸ್ಸಿಗರಿ. ಅನೇಕ ಎಲ್ಲರೂ ಕಳ್ಳರು, ಕಾಂಗ್ರೆಸ್ನ ಕಳ್ಳರು, ಇದು ಭೂಮಿ ಕಳ್ಳರು, ಮತ್ತೇನು ಕಳ್ಳರು, ಅದೇ ಶಬ್ದ ಇಲ್ಲ ಅದಕ್ಕೆ. ಆ ಜನ ಎಲ್ಲ ಇವತ್ತು ಶಿಫ್ಟ್ ಆಗಿ BJP ಹೋಗಿಬಿಟ್ಟಿದ್ದಾರೆ. ಈ ಕಾಂಗ್ರೆಸ್ ಸ್ವಚ್ಛ ಆಗಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅಂತಂದ್ರೆ ರಾಹುಲ್ ಗಾಂಧಿ ಅನ್ನುವಂಥ ವ್ಯಕ್ತಿ ಅವತ್ತು ಬಂದಿದ್ದಾರೆ, ಅವರು ಕಾಂಗ್ರೆಸ್ಸಿಗರ ಹೇಳಿಕ್ಕೆ ಸಾಧ್ಯತೆ ಇವತ್ತು. ಯಾಕಂದ್ರೆ ಅವ್ರು ಸ್ವತಃ ತಮ್ಮ ಪಾದಯಾತ್ರೆ ಮೂಲಕ, ಅದೇ ಕಾಲಕ್ಕೆ ಬಸ್ ಯಾತ್ರೆ ಮೂಲಕ ಇಡೀ ದೇಶವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ, ಬಡವರ ನೋವುಗಳಿಗೆ ಸಂಘಗಳಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಈ ಸಂದರ್ಭದಲ್ಲೇ ವಿಚಾರ ಮಾಡುವಂಥದ್ದು ಏನಪ್ಪ ಅಂದ್ರೆ, ಮುಡಾ ಪ್ರಕರಣದಲ್ಲಿ ಏನೋ 10 ದಿವಸ ಸಿಕ್ತು ಅಂತೇಳಿ ನಿರಾಳ ಹಾಗೆ ಹೀಗೆ ಬರಬೇಕು ಅಂತ ನಾವು ಇವತ್ತು ಸಿದ್ದರಾಮಯ್ಯ ಹೇಳ್ಬೇಕಾಗಿದೆ. ಇದು ನಿರಾಳ ಬಿಡ್ರಿ, ಎಲ್ಲ ಬಿಡ್ರಿ. ಇವತ್ತು ನಿಮ್ಮ ಕೈ ಶಿಕ್ಷಣ ಅದು ಸ್ಟೇಟ್ ಲಿಸ್ಟ್ನಾಗ ಅದ, ಅಗ್ರಿಕಲ್ಚರ್ ಇವು ಸ್ಟೇಟ್ ಲಿಸ್ಟ್ನಾಗ ಅದ, ಅಗ್ರಿಕಲ್ಚರ್ದಲ್ಲೇ ನಿಮ್ಮ ಕಡೆಯಿಂದ ಯಾಕ್ರಪ್ಪ ಇದು ಇರೋ ನಿಮ್ಮ MSP ಅನ್ನ ಕಾನೂನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮಗೆ, ನೀವು ಮಾಡ್ರಿ. ಅದೇ ಕಾಲ ಶಿಕ್ಷಣಕ್ಕೆ ನೀವು ಯಾಕೆ 10-15% ಖರ್ಚು ಮಾಡಬಾರ್ದ್ರಿ? ನಿಮ್ಮ ಕಡೆ ಸಾಧ್ಯ ಇತ್ತು ಅದು ಅಂದ್ರೆ ನೀವು ಆದರ್ಶ ಆಗ್ರಿ. ಅದನ್ನು ಮಾಡಿದ್ರೆ ಒಂದು ಮಾತು ಪ ಇದು ಕೋರ್ಟ್ ಕೊಟ್ಟುಬಿಟ್ರೆ, ಅದನ್ನು ಕೋರ್ಟ್ ಇರೋದು ಅದಕ್ಕೆ ನಮ್ಮಲ್ಲಿ, ಹೈಕೋರ್ಟ್ ಆಯಿತು ಅಥವಾ ಈಗ ಸುಪ್ರೀಂ ಕೋರ್ಟ್ ಆಯಿತು ಅಥವಾ ಈಗ ಅಡಿಷನಲ್ ಕೋರ್ಟ್ಗಳಾಗಿರ್ಬೋದು ಅಥವಾ ಜನ ಪ್ರತಿನಿಧಿಗಳ ಕೋರ್ಟ್ ಆಗಿರ್ಬೋದು, ಇವು ಯಾವ ಕೋರ್ಟ್ಗಳು ಎದಕ್ಕಿದ್ದಾವಪ್ಪ? ಇದು ಕೆಲಸ ಮಾಡೋಕ್ಕಲ್ಲವ? ನಿಮ್ಮ ಇದ್ರ ಡಾಕ್ಯುಮೆಂಟ್ಗಳು ಕೊಡ್ರಿ, ಎಚ್ಡಿಕೆ ಅವ್ರ ಮೇಲೆ ನೀವು ಕೊಡ್ರಿ, ನಿಮ್ಮ ಮೇಲೆ HDK ಕೊಡ್ತಾರೆ, ಅವ್ರ ಪರ ರಾಜ್ಯಪಾಲರ ನಿಮ್ಮ ಮೇಲೆ ಕೇಸ್ ಹಾಕಕ್ಕೆ ನಿಮಗೆ ನೀವು ಆದರಿ, ಮಾಡಿ ಒಬ್ಬರು ಮಾಡಿಕೊಂಡು ಕೇಸಲ್ಲಿ ಕೊಟ್ಟು ಬಿಡ್ರಿ, ಕೊಟ್ಟರೆ ನೀವು ಶಾಂತ ನಿಮ್ಮ ವರ್ಕ್ ಮಾಡ್ರಿ, ಏನು ಬೇಕು ಜನಕ್ಕೆ ಹಸನು ಮಾಡ್ರಿ. ಅದೆಲ್ಲ ಬಿಟ್ಕೊಟ್ಟು ಎದ್ದ ತಕ್ಷಣ ಧಿಕ್ಕಾರ 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 ಹಾಕಿದ್ರೆ ಜನ ಎಲ್ಲಿವರೆಗೆ ಸಾಲ್ ಮಾಡ್ತಾರೆ ಅನ್ನೋದು ಸಹಿತ ಅಷ್ಟೇ ಇವತ್ತಿನ ಪ್ರಶ್ನಾರ್ಹ ಪ್ರಶ್ನೆ ಆಗಿದೆ. ಅದಕ್ಕಾಗಿ ಈ ಸಂದರ್ಭದಲ್ಲೇ ನಾವು ಮೇಲ್ಮೇಲೆ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಈ ಮುಡಾದ ಬದಲಾಗಿ ಅಥವಾ ಇವತ್ತಿನ ವಾಲ್ಮೀಕಿ ಹಗರಣದ ಬದಲಾಗಿ ಆಗಲಿ ತನಿಖೆಗಳಾಗಲಿ, ತನಿಖೆಗೆ ವಿರೋಧ ಮಾಡೋದು ತಪ್ಪದು, ತನಿಖೆಗಳಾಗಲದು ನಿಲ್ಲಲ್ಲ, ಯಾಕೆ ತನಿಖೆ ನಡೆಸ್ಕೊತೀರಿ? ಅಂದರೆ ಇದ್ರೆ ಒಪ್ಪಿಕೊಳ್ಳ್ರಿ, ಏನು ತಪ್ಪೈತಿ? ನೀವು ಆ ಸಂದರ್ಭ ಅಧಿಕಾರದಲ್ಲಿ ಇಲ್ಲ, ಹಾಗಾದ್ರೆ ನೀವು ಪ್ರಭಾವ ಮಾಡಿರೋದು ಯಾವ ಆಧಾರದ ಮೇಲೆ ಹೇಳಿಕ್ಕೆ ಸಾಧ್ಯದ? ಕೆಲವೊಂದಿಷ್ಟಂತೂ ನಾವು ಹೇಳಿಕೆ ಆಗೋದಿಲ್ಲ, ನಮ್ಮ ನೋಡಿಕೊಳ್ಳಿ, ಕೆಲವೊಂದಿಷ್ಟು ಕೆಲಸಗಳು ಆಗ್ತಾ ಇರ್ತಾವೆ, ಅದು ನಮ್ಮ ಪ್ರಭಾವ ಅನ್ನೋದು, ಅದನ್ನು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ತನಿಖೆಗೆ ರಾಜ್ಯಪಾಲರು ಆರ್ಡರ್ ಕೊಟ್ಟಿದ್ದು ಬೆಳೆ ಬಿಡೋದೆ, ಇನ್ನು ಡಿಸೈಡ್ ಮಾಡೋರು ಯಾರು ಸರಿ ಇದು ತಪ್ಪು ಅಂತೀರ, ಅವರು ನಾವು ಸರಿ ಅಂತೀವಿ, ಇನ್ನೊಬ್ರು ತಪ್ಪು ಅಂತ ಹೇಳ್ತಾರೆ, ಡಿಸೈಡ್ ಮಾಡೋದು ನ್ಯಾಯಾಂಗ, ನ್ಯಾಯಾಂಗಕ್ಕೆ ಫುಲ್ ಫ್ರೀ ಬಿಡ್ರಿ. ಮತ್ತು ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಹೋಗ್ಬೇಡ್ರಿ, ಈಗಾಗಲೇ ಕಾರ್ಯಾಂಗದಲ್ಲಿ ಹಸ್ತಕ್ಷೇಪ ಮಾಡಿ ಪ್ರತಿಯೊಬ್ಬ ಅಧಿಕಾರಿ ಶಾಯಿನೂ ಕಳ್ಳ ಆಗೋದಕ್ಕೆ ನೀವೇ ಸುಧಾಕರ್ ಅಂತ ಬಂದಿದ್ರಿ.
ಶಾಸಕಾಗಿದ್ದು ಅಂದ್ರೆ ಆಯ್ಕೆ ಆದ ಜನಪ್ರತಿನಿಧಿಗಳ ಆಯ್ಕೆಯಾಗೆ ಇವರು ಕಳ್ಳತನ ಮಾಡೋದಕ್ಕೆ ಭೂಮಿ ಹೊಡೆಯೋದಕ್ಕೆ ಗೋವಾಗಳು ಹೊಡೆಯೋದಕ್ಕೆ ಮತ್ತದಕ್ಕೆ ಹೊಡೆಯೋದಕ್ಕೆ ಅಲ್ಲಿ ದುಡ್ಡು ಡೆಬಿಸಿ ಹೊಡೆಯೋದಕ್ಕೆ 40% ತಿನ್ನೋದಕ್ಕಾಗೆ ನೀವು ಸರ್ಕಾರಿ ಅಧಿಕಾರಿಗಳಿಗೆ ಭ್ರಷ್ಟನೂ ಮಾಡಿದ್ದೀರಿ. ಅವರು ನೀವು ಒಂದಾಗಿದ್ದೀರಿ, ಕಾರ್ಯಾಂಗ ಮತ್ತು ಶಾಸಕಾಂಗ ಒಂದಿವರು. ಇದ್ರ ಮೇಲೆ ಜನಕ್ಕೆ ನಂಬಿಕೆನೇ ಇಲ್ಲ. ಇವತ್ತು ಒಬ್ಬ ಯಾಕಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಶಾಸಕಾಂಗದ ಮೂಲಕ ಒಬ್ಬ ಶಾಸಕಾಗಿ 5 ವರ್ಷದ ಕೂಟ ಹೆಚ್ಚಾಗ್ತಾರೆ ಹೆಂಗೆ ಅನ್ನೋದು ಇವತ್ತು ಎಲ್ಲರೂ ಕಾಡು ಪ್ರಶ್ನೆ. ಅಷ್ಟೇ ಅಲ್ಲ, ಅದು ಉತ್ತರವ್ರಿಗೆ ಗೊತ್ತದ ರೀ, ಆದ್ರೆ ಅವ್ರು ಆಯ್ಕೆ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಷ್ಟು ದೊಡ್ಡ ಪ್ರಮಾಣದ ದುಡ್ಡನ್ನು ಹಾಕಿ ಆಯ್ಕೆ ಆಗೋದು ಕಷ್ಟದ. ಒಂದು ಇವತ್ತು ಒಂದು ಸರ್ವೆಗಳ ಪ್ರಕಾರ, ಒಂದು ತಜ್ಞರ ಅಭಿಪ್ರಾಯ ಪ್ರಕಾರ, ಒಂದು ಒಂದು ನೀವು ಶಾಸಕ ಆಗಬೇಕಾಯ್ತಪ್ಪ ಅಂದ್ರೆ ಒಂದು 10-15 ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅನ್ನುವಂಥ ಒಂದು ಅಂದಾಜು. ಇದು ಸರ್ವೆಗಳು ಹೇಳುವಂಥ ನಂದು ಮಾತಲ್ಲ, ಮತ್ತು ತಜ್ಞರು ಹೇಳುವಂಥವ್ರು ಯಾಕೆ ಅಷ್ಟು ಖರ್ಚು ಮಾಡ್ತೀರಿ ಅಂತಂದ್ರೆ 500-1,000 ರೂಪಾಯಿಗಳನ್ನು ಹಂಚಿರೋ ಜನರಲ್ಲಿ ಅಂದರೆ ದುಡ್ಡು ಹಾಕಿ ದುಡ್ಡು ತಿಳಿಸ್ ಇದನ್ನು ಡಿಸ್ಯೂಸ್ ಮಾಡಿದ್ದಾರೆ ಇವತ್ತು. ಹೀಗಾಗಿ ಜನಸಾಮಾನ್ಯ ಪಾಪ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅವರು ಹೊರಗಿಂತ ನೋಡುವಂಥ ಪ್ರಸಂಗ ಬಂದು ನಾ ಎಂದಾಗ್ತಪ್ಪ ಎಮ್ ಎಲ್ ಎ ಅಂತೇಳಿ ಅದು ಆಗುವುದಿಲ್ಲ, ಗೊತ್ತದ ಆರ್ಥಿಕ ಎಂಥ ಪರಿಸ್ಥಿತಿ. ಇದರ ಬದಲಾಗಿ ನೀವು ಪರಿಹಾರವನ್ನು ಪರಿಹಾರ ರೂಪದಲ್ಲಿ ಜನರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಮಾಡಿ, ಮತ್ತು ಕೃಷಿಗೆ ಮತ್ತು ಶಿಕ್ಷಣಕ್ಕೆ ಆದ್ಯತೆ ನೀಡಿ. ಮತ್ತು ಅದರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಇವತ್ತು ವಿರೋಧ ಪಕ್ಷಗಳು ಸಹಿತ ಈ ನೆಲೆಯಲ್ಲಿ ವಿರೋಧ ಮಾಡಿ ನಮ್ಮ ಆಳುವ ಪಕ್ಷವನ್ನು ಎಚ್ಚರಗೊಳಿಸ್ಬೇಕಾಗಿಲ್ಲ. ಅಂದಾಗ ಈ ರಾಜ್ಯಕ್ಕೆ ಈ ದೇಶಕ್ಕೆ ಹೊಸದಾದಂತಹ ಒಂದು ಏನಾದರೂ ಪರಿಹಾರ ಒಳಿಸೋ ಸಾಧ್ಯ ಮಾಡಿದಾವೆ. ಇಲ್ಲಪ್ಪ ಇದು ಹಿಂಗೆ ಬೆಳಗ್ಗೆ ಅದು ಕೂಡ ಮತ್ತು ಪ್ರತಿಯೊಂದು ಬೇರೆ ಉದ್ಯೋಗಿಲ್ಲ, ಮೀಡಿಯಾಗೂ ಬೇರೆ ಉದ್ಯೋಗ ನಿದ್ದೆ ಮಾಡ್ತಾ ಹೋಗ್ತಾರೆ, ಒಬ್ಬರಿಗೊಂದು ಕೆಸರು ಇರಿಸುವಂತ ಇದು ದೊಡ್ಡ ಸುದ್ದಿ ಪರಮ ಇಂಟರ್ನ್ಯಾಷನಲ್ ನ್ಯೂಸ್ ಅನ್ನುವಾಗ. ಇಂಥ ಸುದ್ದಿ ಮೂರು ದೇಶದ ಗೊತ್ತಿಲ್ಲ ನನಗೆ, ಅಮೆರಿಕ ಸುದ್ದಿ ನೋಡಿಲ್ಲ. ಒಂದು ಏನು ಬಂದ್ರೆ ವಾಟರ್ ಗೇಟ್ ವಾಲ್ಯೂ ಒಂದು ಹಾಗೆ ಅಂತಲ್ಲ, ಅದು ಭಾಳ ಪ್ರಮಾಣ ಕಡಿಮೆ ಇಲ್ಲಿ ಇಲ್ಲಿ ದಿನ ಅದಕ್ಕೆ ಎದ್ದ ತಕ್ಷಣ ಅಂದ್ಕೊಳ್ಳು. ಕಳೆದ 10 ವರ್ಷಗಳಂತೂ ಕೇವಾಗಿಲ್ಲ. ಅದನ್ನು ಯಾವ ರೀತಿಯ ಒಬ್ಬರ ಮೇಲೆ ಆರೋಪ ಒಬ್ಬರು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಈ ದೇಶ ರೂಪಾಯಿ ಎಲ್ಲ ಭ್ರಷ್ಟ ಸಾಧ್ಯತೆ ನೀವು ಅಂತೇಳಿ ಇಂಟರ್ನ್ಯಾಷನಲ್ ಮಾತಾಡ್ಕೊಂಡಿದ್ದಾರೆ. ನಾವು ಏನು ಹಾಕಿದ್ರು ಅಷ್ಟೇ. ಮೊನ್ನೆ IMF ಹೆಣ್ಮಗಳು ಬಂದು ಡೆಪ್ಯೂಟಿ ಡೈರೆಕ್ಟರ್ ಇದ್ದಂಥ ಹೆಣ್ಮಗಳು ನಮ್ಮ ಗೋಪಿನಾಥ್ ಅಂತೇಳಿ ಅವ್ರು ಇದ್ದಂಥವ್ರು ಈ ನಿಮ್ದು ಕಳೆದ 10 ವರ್ಷಗಳಲ್ಲೇ ಬರೀ 2% ಅಭಿವೃದ್ಧಿ ಇದೆ ಅಂತ ಹೇಳಿದ್ರು. ಇವ್ರು ಅಲ್ಲಿ ಹೇಳ್ತಾರೆ, ಅದನ್ನು ಟೀಕೆ ಮಾಡಿದ್ರೆ ಅವ್ರ ಮಾತು ಕೇಳಂಗಿಲ್ಲ. ಇವ್ರ ಬಗ್ಗೆ ಏನು ಹೊಗಳೆ ಟೈಮ್ಸ್ ಎಲ್ಲೆಲ್ಲಿ ಪೆಟ್ರೋಲ್ ಬಂದ್ರೆ ಏ ನಮ್ಮನ್ನು ವಿದೇಶ ಮಂದಿ ಹೊಗಳ ಕೆಲಸ ಹೇಳ್ತಾರೆ ಟೀಕೆ ಮಾಡಿದಾಗ ಅದು ಹೇಳಕ್ಕೆ ಒಪ್ಪೋದಿಲ್ಲ. ನಾವು ಅನ್ನೋ ಉದ್ದೇಶ ಏನಪ್ಪ ಅಂತಂದ್ರೆ ಇವು ನಾವು ನಮ್ಮಲ್ಲಿ ನಡೆದಂತೆ ನಗ್ನ ಸಚಿವರೆಲ್ಲ. ಅದಕ್ಕಾಗಿ ನಾವು ಇವತ್ತು ಮತ್ತೊಮ್ಮೆ ಒತ್ತಾಯಿಸಿ ಸಿದ್ದರಾಮಯ್ಯಗೆ ಮತ್ತು ಇವ್ರಿಗೆ ಅಂದ್ರೆ ನೀವು ಇದೆಲ್ಲ ಬಿಡ್ರಿ, ಅದು ನ್ಯಾಯಂಗದ, ಅದಕ್ಕೆ ನೀವು ಪೇಮೆಂಟ್ ಮಾಡಿದ್ರಿ ಪಾಪ ನ್ಯಾಯಾಧೀಶರಿಗೆ, ಅವ್ರಿಗೂ ಕೆಲಸ ಆಗ್ತದೆ. ಮತ್ತು ವಕೀಲರು ಸಾಕಷ್ಟು, ನೀವು ದೊಡ್ಡ ದೊಡ್ಡ ವಕೀಲರು ತಂದ್ರಿ, ಸಿಂಗ್ವಿ ಅನ್ನೋಂಥ ವಕೀಲರು ನೀವು ತಂದ್ರಿ, ಅವ್ರು ತುಷಾರ್ ಅನ್ನೋಂಥ ಗೌರ್ಮೆಂಟ್ ಒಳಗೆ ಅವ್ರು ತಂದಾರ. ತುಷಾರ್ ಅಂತೇಳಿ ನಮ್ಮ ಅವರು ಬುದ್ಧಿವಂತರು, ಅದು ದೆಹಲಿಯಿಂದ ವಾಲ್ ಮಾಡ್ತಿರ್ತಾರೆ ಅವರು, ಅವ್ರಿಗೂ ಸಾಕಷ್ಟು ಪೇಮೆಂಟ್ ಅದ. ಬಂದು ಅವ್ರಿಗೆ ಉದ್ಯೋಗ ಆಗಲಿ, ಅವ್ರು ಮಾಡಲಿ, ನೀವು ನಿಮ್ಮ ಉದ್ಯೋಗ ಮಾಡಿದ್ರೆ ಒಳ್ಳೆಯದೇನು, ಇದು ನನಗೆ ಅನಿಸ್ತದಪ್ಪ. ಇನ್ನು ನಿಮಗೆ ಏನು ಅನಿಸ್ತತಿ ಅನ್ನೋದು ನೀವು ಹೇಳ್ರಿ. ಮತ್ತು ಜನ ಮೊದಲೇ ಹೆಚ್ಚರ ಎಲ್ಲಾಗಿ ನಮಗೆ ಜನ ಹೆಚ್ಚರ ಆಗಬೇಕಾಗಿಲ್ಲ. ಜನಕ್ಕೆ ನಾವು ಕೇಳ್ಬೋದು ಇಷ್ಟೇ ಸಂದರ್ಭದಲ್ಲ. ನೀವು ಇವರು ಬಣ್ಣದ ಮಾತುಗಳು ಕೇಳೋದಂದ್ರು ಅವ್ರು ಹೇಳಿ ನೇರವಾಗಿ ನಮಗೆ ನೋಡಪ್ಪ, ಎಲ್ಲ ಮಕ್ಕಳು ಶಿಕ್ಷಣ ಬೇಕಾಗಿದೆ, ನಮ್ಮೆಲ್ಲ ಮಕ್ಕಳು ಉದ್ಯೋಗ ಬೇಕಾಗಿದೆ. ಇದನ್ನು ಇದಕ್ಕೆ ಏನು ಹಾದಿ ಬಿಟ್ಟಿಲ್ಲ ಕೇಳಿದ್ರು. ಈ ಗಾಂಧಿ ಪ್ರತಿಮೆ ಕೂತ್ಕೊಂಡು ವಿರೋಧ ಪಕ್ಷವರು ಪ್ರತಿಭಟನೆ ಮಾಡಿದ್ದಾರೆ. ಗಾಂಧಿ ಇದಕ್ಕೆ ಪ್ರತಿಭಟನೆ ಮಾಡಂತ ಹೇಳಿಲ್ಲ, ಗಾಂಧೀಜಿಯವರು ಹೇಳಿದ್ದೇನಪ್ಪ ಅಂತಂದ್ರೆ ಎಲ್ಲರೂ ಉದ್ಯೋಗ ಸೃಷ್ಟಿ ಮಾಡಿದ್ರು ಮಾಡಿದ್ರಂತೆ. ಈಗ ಅವರು ಅವರು ಅದಾರ, ತಾನೂ ಒಬ್ಬ ಕಾರ್ಡ್ ಇದ್ಕೊಂಡು ಇನ್ನೊಬ್ಬ ಕಾರ್ಡನ ಬಗ್ಗೆ ಹೇಳಿದ್ರೆ ಆಗ ಏನು ಉತ್ತರ ಕೊಡ್ತಾರಪ್ಪ ಗಾಂಧೀಜಿಯವರು? ಮಳೆರಾಯನ ಕಸಿ ಆದಂಗೆ ಆಗ್ತದೆ. ಮಳೆರಾಯ ಕುಂಬಾರ ನೋಡ್ಬೇಕು, ರೈತ ನೋಡ್ಬೇಕು, ರೈತ ನೋಡ್ಬೇಕಾದ್ರೆ ಮಳೆ ಆಗ್ಬೇಕು, ಕುಂಬಾರ ನೋಡ್ಬೇಕಾದ್ರೆ ಮಳೆ ಆಗ್ಬಾರ್ದು. ಈಗ ಏನು ಮಾಡ್ಬೇಕು? ಅದು ಹಂಗೆ ಜನರ ಪರಿಸ್ಥಿತಿ ಆಗೈತಿ. ನೀವು ಯಾವುದನ್ನು ಆಯ್ಕೆ ಮಾಡ್ಕೋತೀರಿ, ಏನು ಮಾಡ್ತೀರಿ ಹೇಳ್ರಿ? ನಮ್ದಂತ ಉದ್ಯೋಗದ ಎದ್ದ ತಕ್ಷಣ ಈಗಂತ ನಮ್ಗೆ ಒದರಾಗ ಹೆಚ್ಚಿದ್ರಿ, ನಾವು ಒದರಾಗ ಹೆಚ್ಚಿದ್ವಿ, ನೀವು ಕೇಳಿದ್ರಿ ನಮ್ಮ ಮಾತು ನೀವು ಕೇಳುವುದಿಲ್ಲ, ಅದು ಮತ್ತೆ ಬೇರೆ. ಬಟ್ ಆದ್ರೂ ಹೇಳೋ ನಮ್ಮ ಕರ್ತವ್ಯದ, ಅದು ನೀವು ಪಾಲ್ಸೋದು ಬಿಡೋದು ನಿಮ್ಗೆ ಪಟ್ಟಂಥದ್ದು ಸರಿ ಯಾವುದು ತಪ್ಪು ಯಾವುದು ಡಿಸೈಡ್ ಮಾಡಿ ಅದೇ ಕಾರಣಕ್ಕೆ ಇವ್ರು ಸಹ ಡಿಸೈಡ್ ಮುಂದೆ ಹೋಗಲಿ ಅನ್ನುವಂಥದ್ದು. ಇದು ನಾನು ನೆನೆಸಿದ ಮುಟ್ಟಿ ಹೇಳಿದ್ದೀನಿ. ಲೈಕ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಮತ್ತು ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಬೆಳೆಸಿಕೊಂಡು ಹೋಗ್ಬಾರ್ದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಹೇ ಶೀತಾರ ಸತ್ಯದ ಕೈಗಳಲ್ಲಿ ವಂದನೆಗಳು.